ಕರ್ನಾಟಕದಲ್ಲಿ ಹೇಗೆ ಸರ್ವಜ್ಞರು, ಅದೇ ರೀತಿ ತಮಿಳುನಾಡಿನಲ್ಲಿ ತಿರುವಳ್ಳುವರ್ ಅದೇ ರೀತಿಯ ಜ್ಞಾನಿಯ ಅವರ ಒಂದು ಮೂರ್ತಿಯನ್ನು ವಿವೇಕಾನಂದ ಸ್ಟ್ಯಾಚ್ಯೂ ಎದುರುಗಡೆಯಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಒಂದು ವಿಶಿಷ್ಟ ವೈಶಿಷ್ಟ್ಯತೆ ಅಂತಂದರೆ, ಒಂದು ಕಡೆಯಿಂದ ಅರಬ್ಬಿ ಸಮುದ್ರ ಸೇರಿಕೊಳ್ಳುತ್ತೆ, ವಿವೇಕಾನಂದರ ಹಿಂದುಗಡೆ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಮೂರು ಕೂಡ ಸೇರ್ಪಡೆಗೊಳ್ಳುತ್ತೆ. ಅದು ಈ ವಿವೇಕಾನಂದರ ಒಂದು ದೂರದೃಷ್ಟಿತ್ವದಲ್ಲಿ ಇಲ್ಲಿ ಬಂದು ಈಜಿಕೊಂಡು ಬಂದು ಅಲ್ಲಿ ಅವರು ಧ್ಯಾನ ಮಾಡಿದ್ದಾರೆ. ಹೀಗಾಗಿ ಇದು ಜಗತ್ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಇವೆಲ್ಲ ಕನ್ಯಾಕುಮಾರಿಯ ಒಂದು ಪಾರ್ಶ್ವ ಸಮುದ್ರ ತಟದಲ್ಲೇ ಇದೆ. ನಗರ ಅಂತ ಹೇಳ್ಬೋದು, ಕನ್ಯಾಕುಮಾರಿಯ ನಗರ ಇದು. ಸ್ನೇಹಿತರೆ, ನನಗೆಲ್ಲ ತೋರಿಸ್ತಾ ಇರುವಂಥದ್ದು ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಅಂತೇನು ಕರಿತೀವಿ ಅಂತ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೇನೆ. ವಿವೇಕಾನಂದ ರಾಕ್ನ ಸುತ್ತಮುತ್ತ ಇರುವಂತಹ ಸಮುದ್ರದ ಒಂದು ಸುಂದರವಾದಂತಹ ದೃಶ್ಯ. ನಾನು ಫೋನ್ ಬನ್ನಿ ಮಾತೇ ಹೋಗಿಲ್ಲ.